ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾವು ಲಾಸ್ಟ್ ವೀಕ್ ಗೆಟ್ ಟುಗೆದರ್ ಮಾಡಿದ್ವಲ್ಲ, ಅದು ಮುಗಿಸ್ಕೊಂಡು ಹಾಗೆ ಮೈಸೂರು ಬ್ಯಾಂಗ್ಳೂರ್ ಹೈವೇಯಲ್ಲಿ ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಓಪನ್ ಆಗಿದೆ ಅಂತ ಇನ್ಫಾರ್ಮೇಶನ್ ಇತ್ತಲ್ಲ, ಹಾಗಾಗಿ ಒಂದ್ಸರಿ ವಿಸಿಟ್ ಮಾಡೋಣ, ಫ್ಯಾಮಿಲಿ ಎಲ್ಲ ಇದ್ವಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಆ್ಯಕ್ಚುಲಿ ಅದು ಮೈಸೂರಿಂದ ಆಲ್ಮೋಸ್ಟ್ ಕೊಲಂಬಿಯಾ ಏಷ್ಯಾದಿಂದ 5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ, ಮತ್ತು ಶ್ರೀರಂಗಪಟ್ಟಣದಿಂದನೂ ಆಲ್ಮೋಸ್ಟ್ 5 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ, ಇಲ್ಲಿ ಹೋಗ್ತಾ ಇದೀವಿ ನಾವು. ಇದು ಎಂಟ್ರೆನ್ಸು, ಎಂಟ್ರೆನ್ಸ್ ಹೋಗ್ತಾ ಇದ್ದಂಗೆ ಇಲ್ಲಿ ರೈಟ್ ಸೈಡ್ ಟಿಕೆಟ್ ಕೌಂಟರ್ ಇದೆ. ಸೊ ತುಂಬ ಸ್ಪೇಷಿಯಸ್ ಆಗಿದೆ ಇದು. ಆ್ಯಕ್ಚುಲಿ ಇಲ್ಲಿ ನೋಡಿ, ಸ್ಟಾರ್ಟಿಂಗೇನೆ ನಿಮಗೆ ಅಂದರೆ ಹಳೆ ಕಾಲದಲ್ಲಿ ಇದ್ದಂತಹ ವೀಲ್ಸ್, ಅಂದರೆ ಕ್ರಿಸ್ತಶಕ ಕ್ರಿಸ್ತಪೂರ್ವ ಅಂತ ಏನು ಹೇಳ್ತೀವಲ್ಲ, ಅವಾಗಿಂದ ಇದ್ದಿದ್ದಂತಹ ಜನ್ರೇಷನ್ ಬೈ ಜನ್ರೇಷನ್ ಹೇಗೆ ಚೇಂಜ್ ಆಗಿದೆ ವೀಲ್ಸು, ಇವಾಗೆಲ್ಲ ಅಲಾಯ್ಸ್ ಹೇಗೆ ಬಂದಿದೆಯಲ್ಲ. ಸೊ ಫ್ರಮ್ ಬೇಸಿಕ್ ಮಾಡಲಿಂದ ಹೇಗೆ ಇವಾಗ ಅಪ್ಡೇಟೆಡ್ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು, ಆಲ್ಮೋಸ್ಟ್ ಇದು 2000 ಇಯರ್ಸ್ ಬ್ಯಾಕ್ ಈ ಥರ ಇತ್ತಂತೆ. ಅದಾದ್ಮೇಲೆ ಹಾಗೆ ನೆಕ್ಸ್ಟ್ ಚೇಂಜ್ ಆಗ್ತಾ ಆಗ್ತಾ ಇವಾಗ ಪ್ರೆಸೆಂಟ್ ಅಲಾಯ್ಸಿಗೆ ಬಂದಿದೆ. ಇಲ್ಲಿ ನೋಡಿ, ಅವಾಗ ಯೂಸ್ ಮಾಡ್ತಾ ಇದ್ದಿದ್ದಂತಹ ಏನು ಜಟಕ ಬಂಡಿ ಅಂತೆಲ್ಲ ಏನು ಹೇಳ್ತೀವಲ್ಲ ಆ ರೀತಿ ಆಪ್ಷನ್ಸು. ಸೊ ಇದ್ರಲ್ಲೇನೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ. ಇದು ಮೇನ್ ಆಗಿ ಏನಂದ್ರೆ ಇಲ್ಲಿ ವಿಂಟೇಜ್ ಕಾರ್ಸ್ ಕಲೆಕ್ಷನ್ನೇ ಮೇಜರ್ ಅಟ್ರಾಕ್ಷನ್. ಇಲ್ಲಿ ನಾವಂದ್ರೆ ಫ್ಯಾಮಿಲಿ ಎಲ್ಲ ಹೋಗಿದ್ವಿ, ಅಂದ್ರೆ ನಾವು ಗೆಟ್ ಟುಗೆದರ್ ಮಾಡ್ಕೊಂಡು ಇನ್ನು ಟೈಮ್ ಇತ್ತಲ್ಲ, ಮಕ್ಳಿಗೂ ರಜೆ ಇದ್ದಿದ್ರಿಂದ ಅವರಿಗೂ ಒಂದು ಅಂದ್ರೆ ಹೆಲ್ದಿ ಟೈಮ್ ಏನಾದ್ರು ಇನ್ಫಾರ್ಮೇಟಿವ್ ಆಗಿರೋದನ್ನ ತೋರ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ಆ ಜಾನು ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ, ಸೋನು ಬೇಬಿನೂ ಅಷ್ಟೇ, ಎಲ್ಲಾ ಕಾರ್ಸ್ ಹತ್ರನು ಹೋಗಿ ನಾನು ಟಚ್ ಮಾಡ್ತಿದ್ಲು. ನಮ್ಗಂತೂ ಒಳಗಡೆ ಹೋಗಕ್ ಆಪ್ಷನ್ ಇರಲ್ಲ, ಮಕ್ಳಂದ್ರೆ ಹೈಟ್ ಕಡಿಮೆ ಇರ್ತಾರಲ್ಲ, ಹಂಗಾಗಿ ಎಲ್ಲಾ ಕಾರ್ಸ್ ಹತ್ರನು ಹೋಗಿ ಟಚ್ ಮಾಡ್ತಿದ್ರು. ಅಂದ್ರೆ ಅದಿನ್ನು ರೀಸೆಂಟ್ ಆಗಿ ಓಪನ್ ಆಗಿರೋದ್ರಿಂದ ಜನಕ್ಕೆ ಇನ್ನು ಅಷ್ಟು ಇನ್ಫಾರ್ಮೇಶನ್ ಇಲ್ಲ, ಆದ್ರೂ ನಾವು ಹೋಗಿದ್ದ ದಿನ ರಜೆ ಇದ್ದಿದ್ರಿಂದ ಆಲ್ಮೋಸ್ಟ್ ಜನ ಇದ್ರು, ಬಟ್ ಅಂದ್ರೆ ತುಂಬಾ ಕ್ರೌಡ್ ಏನ್ ಇರ್ಲಿಲ್ಲ. ಇಲ್ಲಿ ನೋಡಿ, ಇದೊಂದು ವೆರೈಟೀಸ್ ಆಫ್ ಏನು ವಿಂಟೇಜ್ ಕಾರು. ಇಲ್ಲಿ ಅಂದ್ರೆ ಎಲ್ಲಾ ಕಾರ್ಸ್ ಡೀಟೇಲ್ಸ್ ಕೂಡ ಹಾಕಿದ್ದಾರೆ. ಈ ಕಾರ್ ನೋಡಿ 1948 ಮಾಡಲ್. ಸೊ ಎಲ್ಲಾ ಕಾರ್ಸ್ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲೇ ಸಿಗುತ್ತೆ. ಸೊ ಇದೊಂದು ನೋಡಿ ಏನ್ ಸೂಪರ್ ಆಗಿದೆ, ಇದು 1947 ಮಾಡಲ್ಲು. ಅಂದ್ರೆ ಇಲ್ಲಿ ಕಾರ್ಸ್ದು ಹೆಸರುಗಳು ನಮ್ಗೆ ಫ್ರೀಕ್ವೆಂಟ್ ಅಂದ್ರೆ ಬಾಯಲ್ಲಿ ಬರಲ್ಲ, ಏನೇನೋ ಹೆಸರುಗಳಿತ್ತು. ಇಲ್ಲಿ ನೋಡ್ತಾ ಇದೀರಲ್ಲ ಅಂದ್ರೆ ಆವಾಗಿನ ಕಾಲದಲ್ಲಿ ಅಂದ್ರೆ ರಾಜರ ಕಾಲದಲ್ಲೆಲ್ಲ ಮುಂದೆ ಹಿಂದೆ ಎಲ್ಲ ಈ ತರ ಇಟ್ಕೊಂಡು ಹೋಗ್ತಾ ಇದ್ರಲ್ಲ ಆ ತರ ವೆಹಿಕಲ್. ಇದು ಅಂದ್ರೆ ವೆಹಿಕಲ್ ಅಂದ್ರೆ ವೀಲ್ ಇಲ್ಲ, ಮಾಮೂಲಿ ಕೈಲಿ ಇಟ್ಕೊಂಡು ಹೋಗ್ತಾ ಇದ್ದಂತದ್ದು. ಇದಂತೂ ನೋಡಿ ಫುಲ್ ಬ್ಲ್ಯಾಕ್ ಸೂಪರ್ ಕಾರ್ ಇದು. ಇದು ಅಂದ್ರೆ ಮಹಾರಾಜರು ಯೂಸ್ ಮಾಡಿರೋಂತಹ ಕಾರ್ ಇದು, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಅವಾಗಿನ ಕಾಲದಲ್ಲೇ ಇಷ್ಟೊಂದು ವೆರೈಟಿ ಆಫ್ ಕಾರ್ ಇತ್ತ ಅನ್ನೋದೇ ನಿಜವಾಗ್ಲೂ ಖುಷಿ ವಿಚಾರ. ಇಲ್ಲಿ ನೋಡಿ 1949 ಮಾಡಲ್ಲು, ತುಂಬಾ ಚೆನ್ನಾಗಿದೆ. ಮೇಂಟೆನೆನ್ಸ್ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಹಾಗೆ ಮುಂದೆ ಹೋಗ್ತಾ ಆಲ್ಮೋಸ್ಟ್ ಒಂದನ್ನು 100 ವೆರೈಟೀಸ್ ಕಾರ್ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡಿ ಹಾಗೆ ಬರ್ತಿದ್ದಂಗೆ ನೋಡಿ, ಹಾಲ್ ನೋಡ್ತಾ ಇದ್ರೆ ಗೊತ್ತಾಗತ್ತೆ ಫುಲ್ ಸ್ಪೇಷಿಯಸ್ ಆಗಿದೆ, ಒಂಥರ ಕಾಮ್ ಅಂಡ್ ಕೂಲ್ ಆಗಿದೆ ಪ್ಲೇಸು. ಸೊ ಇದು ನೋಡಿ ಇನ್ನೊಂದು ವೆರೈಟಿ ಆಫ್ ಕಾರು. ನಿಮ್ಗೆ ಅಂದ್ರೆ ಯಾವ ವರ್ಷದ ಕಾರು ಮತ್ತೆ ಏನ್ ಮಾಡಲ್ಲು, ಅದ್ರ ಡೀಟೇಲ್ಸ್ ಏನು, ಯಾವಾಗ ಯೂಸ್ ಮಾಡಿದ್ದು ಅನ್ನೋ ಎಲ್ಲ ಇನ್ಫಾರ್ಮೇಶನ್, ಮತ್ತೆ ಎಷ್ಟು ಕಿಲೋಮೀಟರ್ಸ್ ಪರ್ ಅವರ್ ಅನ್ನೋ ಡೀಟೇಲ್ಸ್, ಕಾರ್ ಕ್ರೇಜ್ ಇರೋರಿಗೆ ಡೀಟೇಲ್ಸ್ ಬೇಕು ಅಂದ್ರೆ ಅವರಿಗೂ ಸಿಗುತ್ತೆ. ಇದು ನೋಡಿ 1947 ಮಾಡಲ್ಲು, ಪ್ಯಾರಿಸ್ ಮಾಡಲ್ ಅಂತ ಇದು. ಇಲ್ಲಿ ನೋಡಿ ಜಾನು ಸೋನು ಅಂತೂ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ ಇದ್ರು. ಸೊ ಒಂದೊಂದ್ ಕಾರು ಒಂದೊಂದ್ ವೆರೈಟೀಸ್ ಇತ್ತು. ಇದು ನೋಡಿ 1952 ಮಾಡಲ್ಲು, ಇದೇನು ಮಿಂಕ್ಸ್ ಮಾರ್ಕ್ ಹೆಸರು, ಅದೇನೋ ಹೆಸರು ಬಾಯಿಗೆ ಬರಲ್ಲ, ಬಟ್ ಒಂದೊಂದು ಕೂಡ ತುಂಬಾ ಅಂದ್ರೆ ಯುನಿಕ್ ಆಗಿತ್ತು ಪೀಸ್ಗಳು. ನೋಡಿ ಎಷ್ಟು ಚೆನ್ನಾಗಿದೆ, ಮೇಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ 1952 ಮಾಡಲ್ಲು, ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಈ ತರ ಕಲರ್ಸ್ ಎಲ್ಲ ಬರೋದೇ ಇಲ್ಲ, ಇದೊಂಥರ ಟರ್ಕಿಶ್ ಏನು ಬ್ಲೂ ಅಥವಾ ಗ್ರೀನ್ ಅಂತಾರಲ್ಲ ಆ ರೀತಿ. ಇದು ನೋಡಿ 1952 ಆಸ್ಟಿನ್ ಸಮಥಿಂಗ್ ಬ್ರ್ಯಾಂಡ್ ಕಾರು, ತುಂಬಾ ಚೆನ್ನಾಗಿದೆ. ಕಾರ್ ಕ್ರೇಜ್ ಇರೋರಂತೂ ಮಿಸ್ಸೇ ಮಾಡ್ಬೇಡಿ, ಒಂದ್ಸರಿ ಹೋಗಿ ಬನ್ನಿ. ಇದು ನೋಡಿ 1956 ಮಾಡಲ್, ಪ್ಯೂರ್ ವೈಟ್ ಕಲರ್ ಕಾರು. ವಾವ್, ಇದಂತೂ ನೋಡಿ ಅವಾಗಲೇ ಡಬಲ್ ಶೇಡೆಡ್ ಕಾರ್ ಇದು. 1955 ಮಾಡಲ್, ಫ್ರಂಟ್ ಒಂದು ಕಲರ್ ಇದೆ, ಬ್ಯಾಕ್ ಒಂದು ಕಲರ್ ಇದೆ, ತುಂಬಾ ಚೆನ್ನಾಗಿದೆ. ಮತ್ತೆ ನೋಡಿ ಇದು ಸಿಂಬಲ್ ನೋಡಿ,
ಯಾವುದೋ ಬ್ರ್ಯಾಂಡ್ ಸಿಂಬಲ್ ಅನ್ಸುತ್ತೆ ಅದು. ನೋಡಿ ಮೇಂಟೆನೆನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಎಷ್ಟು ನೀಟಾಗಿದೆ. ಒಂದು ಕಾರ್ ಮೇಲೂ ಒಂಚೂರು ಧೂಳಿಲ್ಲ ಗೊತ್ತಾ, ನಾವು ನೋಡ್ತಿದ್ವಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ ನೋಡಿ ಇನ್ನೊಂದು ಕಾರು, ಮತ್ತೆ ಇದ್ ನೋಡಿ ಎಷ್ಟು ಲೆಂತ್ ಇದೆ ಕಾರು, ಫುಲ್ ಲೆಂತ್. ಅದೇ ಕೆಲವ್ರು ಕೇಳ್ತಿದ್ರು ನಮ್ಮ ಮನೇಲಿ, ಇಷ್ಟು ಲೆಂತಿ ಕಾರು ರೋಡ್ ಮೇಲೆ ಹೋದ್ರೆ ಹೇಗ್ ಹೋಗ್ತಿತ್ತು ಅವಾಗ ಅಂತ. ಸೊ ನೋಡಿ ಇಲ್ಲಿ ಇನ್ಫಾರ್ಮೇಶನ್, 93 ಕಿಲೋಮೀಟರ್ಸ್ ಪರ್ ಅವರ್ ಕಂಪ್ಲೀಟ್. ಅದ್ರದ್ದು ಏನಂತಾರೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಎಂಜಿನ್ದು ಕೆಪಾಸಿಟಿ ಏನು, ಮತ್ತೆ ಬೇರೆ ಯಾವ ವರ್ಷ ಅದು ಮಾಡೆಲ್ ಅದು ಅಂತೆಲ್ಲ ನಿಮ್ಗೆ ಅಲ್ಲೇ ಇನ್ಫಾರ್ಮೇಶನ್ ಸಿಗುತ್ತೆ. ಇದು ನೋಡಿ 1980 ಆ ವರ್ಷದ ಮಾಡೆಲ್ ಇದು. ಅಂದ್ರೆ ಇದೇನಂದ್ರೆ ಆಲ್ಮೋಸ್ಟ್ 1940 ಸ್ಟಾರ್ಟ್ ಆಗಿ ಅಂದ್ರೆ ಇವಾಗಿಂದ ರೀಸೆಂಟ್ ಟ್ರೆಂಡ್ ವರೆಗೂ ಏನಿದೆ ಎಲ್ಲಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಅನ್ನ ಇಲ್ಲಿ ಏನೋ ಇಟ್ಟಿದ್ದಾರೆ ಈ ಮ್ಯೂಸಿಯಂ ಅಲ್ಲಿ. ಚೆನ್ನಾಗಿ ಅನ್ಸ್ತು ನಮ್ಗಂತೂ, ಫ್ಯಾಮಿಲಿ ಒಂದ ಹೋಗಿದ್ವಲ್ಲ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಒಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಇದ್ ನೋಡಿ ಬೆನ್ಸ್ ಕಾರ್ ಇದು, ಅವಾಗ್ಲೇನೆ 1950 ಬೆನ್ಸ್ ಕಾರು. ಆಕ್ಚುಲಿ ಇದೆಲ್ಲ ಏನ್ ಹೇಳ್ಬೇಕಂದ್ರೆ, ಇದೆಲ್ಲ ನಮ್ಮ ಏನಂತಾರೆ ಧರ್ಮಸ್ಥಳ ಸಂಸ್ಥಾನದ ಶ್ರೀ ವೀರೇಂದ್ರ ಹೆಗಡೆ ಅವರು ಇದನ್ನೆಲ್ಲ ಇನೋವೇಟ್ ಮಾಡಿರೋದು. ಅಂದ್ರೆ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತಾನೆ ಹೇಳ್ಬೋದು, ಕರ್ನಾಟಕ ಅನ್ನೋದ್ಕಿಂತ ದೇಶದ ಹೆಮ್ಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನೀವೆಲ್ಲ ಹೋಗಿ ನೋಡಿದ್ರು ಈ ತರ ಹಳೆ ಕಲೆಕ್ಷನ್, ಇವಾಗ ನಾವ್ ಎಷ್ಟು ಕೊಡ್ತೀವಿ ಎಷ್ಟೋ ಲಕ್ಷ ಕೊಟ್ಟು ಹೊಸ ಕಾರ್ ತಗೋಬಹುದು, ಆದ್ರೆ ಈ ತರ ಹಳೆ ವಿಂಟೇಜ್ ಕಾರ್ಸ್ ನ ನಮ್ಗೆ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅಲ್ವಾ. ಸೊ ಇದು ನಮ್ಮ ಕರ್ನಾಟಕದ ಹೆಮ್ಮೆ, ನಮ್ಮ ಧರ್ಮಸ್ಥಳದ ಹೆಮ್ಮೆ ಅಂತಾನೆ ಹೇಳ್ಕೋಬಹುದು ನಾವು ಇದನ್ನ. ಇಲ್ಲಿ ನೋಡಿ ಇನ್ನೊಂದು ಕಾರು, ಯಾವುದು ಮಜ್ಡಾ ಅಂತ ಯಾವುದೋ ಬ್ರ್ಯಾಂಡ್ ಇದು. ಆಕ್ಚುಲಿ ಈ ಬ್ರ್ಯಾಂಡ್ ಗಳೆಲ್ಲ ನಾವು ಕೇಳೇ ಇಲ್ಲ, ಅಂದ್ರೆ ಕಾರ್ ಕ್ರೇಜ್ ಇರೋರಿಗೆ ಗೊತ್ತಿರ್ಬೋದು ಅನ್ಸುತ್ತೆ. ನನ್ಗಂತೂ ಇದು ಹೊಸ ಮಾಡೆಲ್ ಅಂದ್ರೆ ಹೊಸ ಹೆಸರು ಅಂತಾನೆ ಅನ್ನಿಸ್ತಾ ಇತ್ತು. ಆಲ್ಮೋಸ್ಟ್ ಒಂದೊಂದು ಕಾರ್ ಹತ್ರ ಹೋದ್ರು ಅದ್ರದ್ದು ಒಂದೊಂದು ಹಿಸ್ಟ್ರಿ ಹೇಳ್ತಾ ಇತ್ತು, ಯಾಕಂದ್ರೆ ಅಲ್ಲೇ ಹಿಸ್ಟ್ರಿ ನಮ್ಗೆ ಏನೇನು ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇನ್ಫಾರ್ಮೇಶನ್ ಅಲ್ಲೇ ಸಿಕ್ಬಿಡುತ್ತೆ. ಇಲ್ಲಿ ನೋಡಿ ಇನ್ನೊಂದು ಮಾಡೆಲ್ ಇದು, 1991 ಕೌಂಟೆಸಾ ಏನು, ಹಾ ಕೌಂಟೆಸಾ ಕ್ಲಾಸಿಕ್ ಕಾರ್ ಅಂತ. ಮತ್ತಲ್ದೆ ಇಲ್ಲಿ ವಿಷ್ಣುವರ್ಧನ್ ಅವ್ರು ಯೂಸ್ ಮಾಡಿರುವಂತಹ ಕಾರು, ಮತ್ತೆ ವೀರೇಂದ್ರ ಹೆಗಡೆ ಅವರು ಆ ಕಾಲೇಜ್ ಟೈಮ್ ಅಲ್ಲಿ ಯೂಸ್ ಮಾಡಿದಂತಹ ಕಾರು, ಅಂಡ್ ಆಲ್ಸೋ ಸರ್ ಸಿ ವಿ ರಾಮನ್ ಅವರು ಯೂಸ್ ಮಾಡಿದಂತಹ ಕಾರು, ಮಹಾರಾಜರು ಯೂಸ್ ಮಾಡಿದಂತಹ ಕಾರು. ಅಂದ್ರೆ ಜನರೇಷನ್ ಬೈ ಜನರೇಷನ್ ಹೇಗೆ ಉಪಯೋಗಿಸಿದ್ರಲ್ಲ ಆ ಕಾರ್ಗಳ ಕಲೆಕ್ಷನ್ಸ್ ಎಲ್ಲ ಇದೆ. ಇದ್ ನೋಡಿ ಅಂಬಾಸಿಡರ್, ಇದೆಲ್ಲ ಏನಂತಾರೆ ಬೇಸಿಕ್ ಕಾರ್ ಅಂತಾನೆ ಹೇಳ್ಬೋದು. ಆ ಅಂಬಾಸಿಡರ್ ಅಲ್ಲಿ ಎಷ್ಟು ವೆರೈಟಿ ಇದೆ ನೋಡಿ, ಇದು 1961 ಅಲ್ಲಿ 61 ಮಾಡೆಲ್ ಅದು. ಸೊ ಅಂತ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್. ಇದ್ ನೋಡಿ ಅವಾಗಿನ ನಾವ್ ಈ ತರ ಟೆಂಪೋಗಳೆಲ್ಲ ಇವಾಗ ನೋಡೋದೇ ಇಲ್ಲ ಅಲ್ವಾ ನಾವು. ಸೊ ಈ ಟೆಂಪೋ ಮೇಲೆ ಪೇಂಟಿಂಗ್ ಮಾಡಿದ್ದಾರೆ, ನಿಜವಾಗ್ಲೂ ಎಷ್ಟು ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು ಮಾತ್ರ ಪೇಂಟಿಂಗ್. ಇದ್ರ ಮೇಲೆ ಹಳೆ ಟೆಂಪೋ ಟ್ರಾವೆಲರ್ ಮೇಲೆ ಪೇಂಟ್ ಮಾಡಿರೋದು ಚೆನ್ನಾಗ್ ಅನ್ಸ್ತಾ ಇತ್ತು. ಸೊ ಹಾಗೆ ಮುಂದೆ ಬಂದ್ರೆ ಎಲ್ಲೋ ಎಲ್ಲೋ ಡಟ್ಟಿ ಫೆಲ್ಲೋ ಅಲ್ಲ, ಎಲ್ಲೋ ಕಾರ್ ಇದು. ತುಂಬಾ ಚೆನ್ನಾಗಿತ್ತು ಇದು ನೋಡಿ, ಎಷ್ಟು ಚೆನ್ನಾಗಿದೆ. ಒಂಥರ ಒಂದೊಂದು ಒಂದೊಂದು ಸ್ಟೋರಿ ಹೇಳ್ತಾ ಇತ್ತು. ಹಾಗೆ ಮುಂದೆ ಬಂದ್ರೆ ಇದು ರೇವಾ ಕಾರು, ಇದನ್ನೆಲ್ಲ ಆಲ್ಮೋಸ್ಟ್ ಅಂದ್ರೆ ಈಗ ನಮ್ಮ ಜನರೇಷನ್ ಅವರೆಲ್ಲ ಆಲ್ಮೋಸ್ಟ್ ನೋಡಿರ್ತೀವಿ ಇದನ್ನ. ರೇವಾ ಕಾರ್ ಕೂಡ ಕಲೆಕ್ಷನ್ ಇತ್ತು. ಮತ್ತೆ ಇಲ್ಲಿ ಇನ್ಫಾರ್ಮೇಶನ್ ಅಂದ್ರೆ ಎಲ್ಲಿ ಏನೇನಿದೆ ಅನ್ನೋದ್ರದ್ದು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ಅಲ್ಲೇನೇ ವಾಲ್ ಮೇಲೆ ಡಿಸ್ಪ್ಲೇ ಮಾಡಿದ್ದಾರೆ. ಇಲ್ಲಿ ಮೇನ್ ಆಗಿ ಮ್ಯೂಸಿಯಂ ಅಲ್ಲದೆ ಓಪನ್ ಏರ್ ಥಿಯೇಟರ್, ಡ್ರೈವ್ಥ್ರೂ ರೆಸ್ಟೋರೆಂಟ್, ಫುಡ್ ಕೋರ್ಟ್, ಕೆಫೆಟೇರಿಯಾ ಇದೆಲ್ಲಾನು ಆಕ್ಚುಲಿ ಶಾರ್ಟ್ಲಿ ಓಪನ್ ಆಗುತ್ತೆ. ಮತ್ತೆ ವೆಲ್ ಪಾರ್ಕಿಂಗ್ ಏರಿಯಾ ಹೇಳ್ಬೇಕು ಅಂದ್ರೆ ವಿತ್ ಎಲೆಕ್ಟ್ರಿಕ್ ಪಾಯಿಂಟ್ ಕೂಡ ಇದೆ, ಟೂ ವೀಲರ್ಗೆ ಫೋರ್ ವೀಲರ್ಗೆ ವಿತ್ ಎಲೆಕ್ಟ್ರಿಕ್ ಏನೋ ಚಾರ್ಜಿಂಗ್ ಪಾಯಿಂಟ್ ಇರೋ ಪಾರ್ಕಿಂಗ್ ಸ್ಪೇಸ್ ಕೂಡ ಇದೆ. ಮತ್ತೆ ಇನ್ನೊಂದು ಮೇಜರ್ ಅಟ್ರಾಕ್ಷನ್ ಏನಂದ್ರೆ ಮಂಜುಷಾ ಮ್ಯೂಸಿಯಮ್. ಇದು ಆಕ್ಚುಲಿ ನಾವು ಧರ್ಮಸ್ಥಳದಲ್ಲಿ ನೋಡಿರ್ತೀವಿ. ಸೊ ಇದು ಕೂಡ ಇಲ್ಲಿ ಈ ಮ್ಯೂಸಿಯಂ ಅಲ್ಲೂ ಕೂಡ ಮಂಜುಷಾ ಮ್ಯೂಸಿಯಂ ಇದೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಹಳೆ ಕಾಲದ ಎಷ್ಟು ವರ್ಷದ್ದು ಅಂತಾನೆ ಹೇಳಕ್ ಆಗಲ್ಲ ಹಳೆ ಐಟಮ್ಸ್. ಇಲ್ಲಿ ನೋಡಿ ಹಳೆ ಕಾಲದ ಐಟಮ್ಸ್ ಗಳೆಲ್ಲ ಒಂದೊಂದೊಂದೇನೆ ಒಂಥರ ಆಸ್ಥೆಟಿಕ್ ಆಗಿ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಇಲ್ಲಿ ಎಲ್ಲ ಮೆಟೀರಿಯಲ್ಸ್ ಒಂದೊಂದೊಂದೊಂದು ಒಂದೊಂದು ಹಿಸ್ಟ್ರಿನೇ ಹೇಳುತ್ತೆ. ಇಲ್ಲಿ ನೋಡ್ತಾ ಇದೀರಲ್ಲ ನೋಡಿ ಅದೇನೋ ಬಾಕ್ಸ್, ಆಕ್ಚುಲಿ ಅದೇನ್ ಮೆಟೀರಿಯಲ್ ಅಂತಾನೆ ಗೊತ್ತಾಗಲ್ಲ. ಇಲ್ಲಿ ನೋಡಿ ಇದು ಮಜ್ಜಿಗೆ ಕಡಿಯುವಂಥದ್ದು, ಅದೊಂದು ನನಗೆ ಗೊತ್ತಾಯ್ತು. ಮತ್ತೆ ಈ ತರ ಏನು ಹ್ಯಾಕ್ಸ್ ಫ್ರೇಮು, ಮತ್ತೆ ಇದು ಮಜ್ಜಿಗೆ ಮಾಡುವಂಥದ್ದು, ಮತ್ತೆ ಇದು ಆಗಿನ ಕಾಲದಲ್ಲಿ ಏನು ತುಂಬಿಡ್ತಾ ಇದ್ರಂತಲ್ಲ ನಾಣ್ಯಗಳು ಮಹಾರಾಜರ ಕಾಲದಲ್ಲಿ ಅದು ಅಂತದ್ದು. ಮತ್ತೆ ಇದು ಏನು ಹಸುಗಳ ಶೇಪ್ ಅಲ್ಲಿ ಏನೋ ಇತ್ತು ಇಲ್ಲಿ.
ಇಲ್ಲಿ ನೋಡಿ ತುಂಬಾ ಒಂಥರ ಚೆನ್ನಾಗಿದೆ ಎಲ್ಲ ಹಳೆ ಕಲೆಕ್ಷನ್. ಇವಾಗ ನಾವು ಹೊಸದೇನಾದ್ರೂ ದುಡ್ಡು ಕೊಟ್ಟು ತಗೋಬಹುದು, ಆದ್ರೆ ಈ ತರ ಹಳೆಯದ ಕಲೆಕ್ಷನ್ ಬೇಕಂದ್ರೆ ಈ ತರ ನಾವು ಮ್ಯೂಸಿಯಂಗಳಿಗೆ ಹೋಗ್ಬೇಕು. ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇದೀರಲ್ಲ ಹಳೆಯ ಐಟಮ್ಸ್, ತಾಮ್ರದ್ದು ಅಂದ್ರೆ ಹಿತ್ತಾಳೆದು ಎಲ್ಲ. ಇದು ಯಾವ್ದು ಮೆಷಿನರಿ ಇದು ನೋಡಿ. ಪ್ಲೇಟ್ಸ್ ಅಂದ್ರೆ ವಾಲ್ ಏನು ಹ್ಯಾಂಗಿಂಗ್ಸ್ ತರದ್ದು ಕ್ರಿಯೇಟಿವ್ ಆಗಿ. ಮತ್ತೆ ಇದು ಏನೇನಂತಾನೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆಕ್ಚುಲಿ ನಾವೇ ಏನೋ ಒಂದೊಂದು ಇನ್ಫಾರ್ಮೇಶನ್ ತರ ಅಲ್ಲೇ ನೋಡ್ತಾ ಇದ್ವಿ. ಇಲ್ಲಿ ನೋಡಿ ಇದು ಹ್ಯಾಂಡ್ ಆಪರೇಟೆಡ್ ಮೆಷಿನ್. ಮತ್ತೆ ಇದು ಹಳೆ ಕಾಲದ ತಿಜೋರಿ ಅಂದ್ರೆ ಏನು ಹಳೆ ಕಾಲದಲ್ಲಿ ಇಟ್ಕೋತಿದ್ರಲ್ಲ, ಇವಾಗೆಲ್ಲ ಮಾಡರ್ನೈಸ್ಡ್ ಆಗೋಗಿದೆ ಅವಾಗಿನ ತಿಜೋರಿ. ಮತ್ತೆ ಇದು ಟೈಪ್ ರೈಟರ್, ಇವಾಗೆಲ್ಲ ಲ್ಯಾಪ್ಟಾಪ್ ಆಗೋಗಿದೆ ನೋಡಿ. ಟೈಪ್ ರೈಟರ್ ಯಾವ ತರ ಇತ್ತು ಅಂದ್ರೆ ಅವಾಗಿನ ಕಾಲದಲ್ಲಿ ಎಷ್ಟು ಅಂದ್ರೆ ಹಳೇದಿದ್ರು ಎಷ್ಟು ಫಾಸ್ಟ್ ಆಗಿ ಆಗ್ತಿತ್ತು ಕೆಲಸಗಳು ನೋಡಿ. ವಾಲ್ ಕ್ಲಾಕ್ ಇರ್ಬೋದು, ಮತ್ತೆ ಬಾಕ್ಸಸ್ ತರ ಸಮಥಿಂಗ್, ಮತ್ತೆ ಬೈನಾಕ್ಯುಲರ್ ನೋಡಿ, ಟೆಲಿಫೋನ್ ಇದು ನೋಡಿ ಬೈನಾಕ್ಯುಲರ್ ಎಷ್ಟು ಚೆನ್ನಾಗಿದೆ. ಮತ್ತೆ ಹಳೇದು ಟೆಲಿಫೋನ್ಸ್ ಅದೆಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಒಂದೊಂದ್ಸರಿ ಫಿಲಮ್ಗಳಲ್ಲಿ ನೋಡಿರ್ತೀವಿ, ಆದ್ರೆ ಇಲ್ಲಿ ರಿಯಲ್ ಆಗಿ ನೋಡಕ್ ಸಿಗುತ್ತೆ ನಿಮ್ಗೆ. ಇಲ್ಲಿ ನೋಡಿ ವಾಲ್ ಪೇಂಟಿಂಗ್ಸ್, ತಂಜಾವೂರ್ ಪೇಂಟಿಂಗ್ಸ್, ಮತ್ತೆ ಸುಮಾರು ತರ ಮೈಕ್ರೋಫೋನ್ಸ್ ಇಲ್ಲೆಲ್ಲ ನೋಡಿ. ಮ್ಯೂಸಿಕ್ ರಿಲೇಟೆಡ್ ಐಟಮ್ಸ್ ಎಲ್ಲಾನು ವೆರೈಟೀಸ್ ಚೆನ್ನಾಗಿದೆ. ಅಂದ್ರೆ ಇದಕ್ಕೇನಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಇದ್ದು ಹೋದ್ರೆ ನಿಮ್ಗೆ ಒಂದೊಂದನ್ನೋದ್ರದ್ದು ಆರಾಮಾಗಿ ಡೀಟೇಲ್ಡ್ ಆಗಿ ನೋಡ್ಕೊಂಡು ಬರ್ಬೋದು. ಇಲ್ಲಿ ನೋಡಿ ಕ್ಯಾಮರಾಸ್, ಇದು ಅವಾಗಿನ ಯೂಸ್ ಮಾಡ್ತಿದ್ದ ಕ್ಯಾಮರಾಸು. ಮತ್ತೆ ಇಲ್ಲಿ ನೋಡಿ ಶೂಟಿಂಗ್ ಕ್ಯಾಮರಾಸ್ಗಳಿದು ಅಂದ್ರೆ ವೀರೇಂದ್ರ ಹೆಗಡೆ ಅವರು ಅವಾಗ ಇದು ಕಲೆಕ್ಷನ್ ಅಂತ ಇದು. ಇಲ್ಲಿ ನೋಡಿ ಅವ್ರ ಫೋಟೋಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಹಾಕಿದ್ದಾರೆ. ಸೊ ಅದು ಶೂಟಿಂಗ್ ಕ್ಯಾಮ್ರಾಗಳೆಲ್ಲ ಅಲ್ಲೇನೇ ಅದು ಡಿಸ್ಪ್ಲೇ ಇದೆ. ಆಲ್ಮೋಸ್ಟ್ ಇದು ತುಂಬಾ ಹಳೆ ವರ್ಷದಂತಹ ಕಲೆಕ್ಷನ್ಸ್ ಇವೆಲ್ಲ. ಇದು ನೋಡಿ ಬೌಲ್, ಉರುಳಿ ಬೌಲ್ ಅದು. ಮತ್ತೆ ಇದೇನೋ ಒಂದು ಮೆಷಿನರಿ ಇತ್ತು. ಇದೆಲ್ಲ ಆಲ್ಮೋಸ್ಟ್ ಹ್ಯಾಂಡ್ ಆಪರೇಟೆಡ್ ಮೆಷಿನರೀಸ್, ಇದು ಯಾವುದಕ್ಕೂ ಮೋಟರೈಸ್ಡ್ ಇಲ್ಲ. ಇದು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಹ್ಯಾಂಡ್ ಆಪರೇಟೆಡ್. ಅವಾಗ್ಲೇ ಹ್ಯಾಂಡ್ ಆಪರೇಟೆಡ್ ಅಲ್ಲೇ ಎಲ್ಲ ಎಷ್ಟು ಬೇಗ ಕೆಲಸ ಆಗ್ತಿತ್ತು ಅನ್ಸುತ್ತೆ. ಇವಾಗೆಲ್ಲ ನಾವು ಏನು ಎಲ್ಲದಕ್ಕೂ ಮೆಷಿನರೀಸೇ ಬೇಕು ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಗನ್ಗಳು, ಕತ್ತಿಗಳು, ಅವಾಗಿಂದ ಏನು ಯುದ್ಧದಲ್ಲಿ ಉಪಯೋಗಿಸ್ತಾ ಇದ್ದಂತಹ ಕತ್ತಿಗಳು, ಮಹಾರಾಜರ ಹತ್ರ ಉಪಯೋಗಿಸ್ತಾ ಇದ್ದಂತಹ ಕತ್ತಿಗಳು, ಬಂದೂಕುಗಳು. ಮತ್ತೆ ಇದೇನು ಸ್ಟೋನ್ದು ಕಲ್ಚರ್ ಏನು ಸ್ಕಲ್ಪ್ಚರ್ಸು ಎಲ್ಲಾನು ಚೆನ್ನಾಗಿದೆ. ವೆರೈಟೀಸ್ ಆಫ್ ಏನಂತಾರೆ ಕಲೆಕ್ಷನ್ ಅಂತಾನೆ ಹೇಳ್ಬೋದು. ಎಲ್ಲಾನು ಒಂದೇ ಕಡೆ ಇದೆ. ಆಲ್ಮೋಸ್ಟ್ ನೀವು ಬಂದ್ರೆ ಆಲ್ಮೋಸ್ಟ್ ಒಂದು 2 ಅವರ್ಸ್ ಅಂತೂ ನಿಮ್ಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ನೋಡಿ. ಇದು ಪೋಸ್ಟ್ ಆಫೀಸ್ದು ಏನಂತಾರೆ ಸ್ಟಿಕ್ಕರ್ಸು, ಸ್ಟ್ಯಾಂಪ್ಗಳು, ಮತ್ತೆ ಹಳೇದು ನೋಟ್ಗಳು. ಯಾಕಂದ್ರೆ ಇವಾಗ ನಾವು ನೋಟ್ಗಳನ್ನ ನೋಡೋಕ್ ಸಿಗೋದೇ ಇಲ್ಲ ಅಲ್ವಾ. ಹಳೆ ನೋಟ್ಗಳ ಕಲೆಕ್ಷನ್ ಇರ್ಬೋದು ಇಲ್ಲಿ ನೋಡಿ. 10 ರುಪೀಸ್, 100 ರುಪೀಸ್ದು, 50 ರುಪೀಸ್ದು. ಸೊ ಎಲ್ಲಾ ತರಹದ ನೋಟ್ಗಳು ಕೂಡ ಇಲ್ಲಿದೆ ನೋಡಿ. ಅಲ್ಲಿ 1000 ರುಪೀಸ್ ನೋಟ್ ಕೂಡ ಇದೆ. ಮತ್ತೆ ಕಾಯಿನ್ಸ್, ಅವಾಗೆಲ್ಲ ಅಂದ್ರೆ ಮಹಾರಾಜರೆಲ್ಲ ಕೊಡ್ತಿದ್ರಂತಲ್ಲ ಏನು ನಾಣ್ಯಗಳ ರೀತಿ ಆ ರೀತಿ ಕಾಯಿನ್ಸ್ ಗಳೆಲ್ಲ ಇದೆ ನೋಡಿ. ಮತ್ತೆ ಯಾವ್ಯಾವ ವರ್ಷದ್ದು ಅದು ಕಾಯಿನ್ಸ್ ಅಂತಾನು ನಿಮ್ಗೆ ಅಲ್ಲೇ ಸಿಗುತ್ತೆ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡಿದ್ರೆ ನೋಡಿ. ಅಲ್ಲಿ 50 ರೂಪಾಯಿ ಕಾಯಿನು, ಮತ್ತೆ 1000 ರುಪೀಸ್ ಕಾಯಿನು ಎಲ್ಲಾನು ಅಲ್ಲೇ ಕಲೆಕ್ಷನ್ಸ್ ಇದೆ. ಮತ್ತೆ ಯಾವ ವರ್ಷದ್ದು ಅನ್ನೋದು ಕೂಡ ಅಲ್ಲಿ ಡೀಟೇಲ್ಡ್ ಆಗಿ ಅಲ್ಲೇ ಸಿಗುತ್ತೆ ನಿಮ್ಗೆ ನೋಡಿ. 50 ರುಪೀಸ್ ಕಾಯಿನು. ಹಾಗೆ ಎಲ್ಲ ವೆರೈಟೀಸ್ ಚೆನ್ನಾಗಿತ್ತು, ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನೀವು ಯಾರಾದ್ರೂ ಬ್ಯಾಂಗ್ಳೂರ್ ಮೈಸೂರು ಹೈವೇ ಅಲ್ಲಿ ಹೋಗ್ತಾ ಇದ್ರೆ ವಿಥೌಟ್ ಮಿಸ್ ನಿಮ್ ಫ್ಯಾಮಿಲಿ ಜೊತೆ ಒಂದು ವಿಸಿಟ್ ಮಾಡಿ. ಇದು ನಮ್ಮ ಕರ್ನಾಟಕದ ಹೆಮ್ಮೆ, ದೇಶದ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಯಾರಾದ್ರೂ ನನ್ನ ಚಾನೆಲ್ ನೋಡ್ತಾ ಇದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಟ್ ಈ ಜಾಗಕ್ಕೆ ವಿಥೌಟ್ ಮಿಸ್ ಹೋಗೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. Thank you.